ಶ್ರೀ ರಾಮ ಸಮರ್ಥ ಭಿಕಾರಿಯು ಹೇಳಿದ ಈ ಸಮಾಚಾರವನ್ನು ಕೇಳಿ ಶ್ರೀ ಮಹಾರಾಜರಿಗೆ ಹಾಗೂ ಸಂಗಡವಿದ್ದ ನಾಲ್ಕು ಬೈರಾಗಿಗಳಿಗೆ ಅತ್ಯಂತ ಕೌತುಕವೆನಿಸಿತು. ಶ್ರೀ ಮಹಾರಾಜರು ಅವನಿಗೆ, ನೀನು ಶ್ರೀ ರಾಮೇಶ್ವರನ ದರ್ಶನದ ಚಿಂತೆ ಮಾಡಬೇಡ, ನಾವು ನಿನ್ನನ್ನು ರಾಮೇಶ್ವರದವರಿಗೆ ಒಯ್ಯುತ್ತೇವೆ, ನೀನು ಮಾತ್ರ ನಾಮಸ್ಮರಣೆ ಮಾಡುತ್ತಿರು ಎಂದು ಹೇಳಿ ಅವನನ್ನು ಎತ್ತಿಕೊಂಡು ಹೋಗುವುದಕ್ಕಾಗಿ ಶ್ರೀ ಮಹಾರಾಜರು ಒಂದು ಜೋಳಿಗೆಯನ್ನು ಸಿದ್ಧಪಡಿಸಿದರು ಹಾಗೂ ಅದನ್ನು ಒಂದು ದೊಡ್ಡ ಡಂಬಿಗೆ ಕಟ್ಟಿದರು. ಸರತಿಯಂತೆ ಇಬ್ಬಿಬ್ಬರು ಆ ಡಂಬನ್ನು ಹೆಗಲ ಮೇಲೆ ಹೊತ್ತುಕೊಂಡು ಅವನನ್ನು ಒಯ್ಯತೊಡಗಿದರು. ಈ ರೀತಿ ಕೆಲವು ದಿನಗಳಾದ ಮೇಲೆ ಆ ಭಿಕಾರಿಯು ರಾಮೇಶ್ವರ ತಲುಪಿದನು. ಶ್ರೀ ಮಹಾರಾಜರು ಅಲ್ಲಿ ಅವನಿಗೆ ಸ್ವಚ್ಛವಾಗಿ ಸ್ನಾನ ಮಾಡಿಸಿ ಭಗವಂತನ ದರ್ಶನಕ್ಕಾಗಿ ದೇವಸ್ಥಾನಕ್ಕೆ ಕರೆದುಕೊಂಡು ಹೋದರು. ಶ್ರೀ ರಾಮೇಶ್ವರನನ್ನು ತನ್ನ ಪ್ರಿಯ ದೈವತವನ್ನು ಕಣ್ತುಂಬ ನೋಡಿ ಅವನಿಗೆ ಎಷ್ಟು ಆನಂದವಾಯಿತೆಂದರೆ ಆಗ ಅವನ ಬಾಯಿಂದ ಸಹಜವಾಗಿ ತೆಲುಗು ಭಾಷೆಯಲ್ಲಿ ಒಂದು ಸುಂದರ ಪದವು ಹೊರಬಂದಿತು. ಅನಂತರ ಅವನು ಶ್ರೀ ರಾಮೇಶ್ವರನ ಎದುರಿಗೆ ಭೂಮಿಗೆ ತಲೆ ಹಚ್ಚಿ ನಮಸ್ಕರಿಸಿದವನು ತಲೆ ಎತ್ತಲೇ ಇಲ್ಲ. ಶ್ರೀ ಮಹಾರಾಜರು ಅವನನ್ನು ಸಮುದ್ರ ದಂಡಿಗೆ ತೆಗೆದುಕೊಂಡು ಹೋಗಿ ಸ್ವತಃ ತಮ್ಮ ಕೈಯಿಂದಲೇ ಅವನ ಅಗ್ನಿ ಸಂಸ್ಕಾರ ಮಾಡಿದರು. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.